Press the subscribe button to get subscribed and hit the bell icon to get notified every time we upload a new video. ನಮಸ್ಕಾರ ನ್ಯೂಸ್ ಅಲರ್ಟ್ಗೆ ಸ್ವಾಗತ. ನಾನು ರವಿ. ರಾಜ್ಯ ರಾಷ್ಟ್ರದ ದೈನಂದಿನ ಆಗುಹೋಗುಗಳ ಸಮಗ್ರ ಸುದ್ದಿ ಈಗ ನಿಮ್ಮ ಮುಂದೆ. ಶಿವಮೊಗ್ಗ ಲೋಕಸಭಾ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸುವ ನನ್ನ ಮಗ ಬಿವೈ ರಾಘವೇಂದ್ರ ಗೆಲುವು ಸಾಧಿಸುವುದು ಖಚಿತ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ತಮ್ಮ ತವರು ಕ್ಷೇತ್ರ ಶಿಕಾರಿಪುರದಲ್ಲಿ ಬೆಳಿಗ್ಗೆ ಮತ ಚಲಾಯಿಸಿದ ಬಳಿಕ ಮಾತನಾಡಿದ ಅವರು, ಉಪಚುನಾವಣೆಯ ನಾಲ್ಕು ಕಡೆ ಬಿಜೆಪಿ ಜಯ ಗಳಿಸಲಿದೆ ಎಂಬ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಾಲ್ಕು ಕಡೆ ಬಿಜೆಪಿಗೆ ಪೂರಕ ವಾತಾವರಣ ಇದೆ, ಇದರಿಂದ ಬಿಜೆಪಿ ಎಲ್ಲ ಸ್ಥಾನಗಳಲ್ಲೂ ಜಯ ಗಳಿಸಲಿದೆ ಎಂದು ಹೇಳಿದ್ದಾರೆ. ಮಂಡ್ಯ ಲೋಕಸಭೆ ಚುನಾವಣೆಗೆ ಸೋಲಿನ ಬಳಿಕ ಮಂಡ್ಯದಿಂದ ಅಂತರ ಕಾಯ್ದುಕೊಂಡಿರುವ ನಟಿ ಮಾಜಿ ಸಂಸದೆ ರಮ್ಯಾ ಅವರು ಇಂದು ನಡೆಯುತ್ತಿರುವ ಮಂಡ್ಯ ಲೋಕಸಭಾ ಉಪಚುನಾವಣೆಗೆ ಮತದಾನ ಮಾಡದೆ ದೂರ ಉಳಿದಿದ್ದಾರೆ. ಎಐಸಿಸಿ ಸೋಷಿಯಲ್ ಮೀಡಿಯಾದ ಮುಖ್ಯಸ್ಥೆ ರಮ್ಯಾ ಮಂಡ್ಯ ಲೋಕಸಭಾ ಉಪಚುನಾವಣೆಗೆ ಮತದಾನ ಮಾಡದೆ ದೂರ ಉಳಿದಿದ್ದಾರೆ ಎಂದು ಆಪ್ತ ವಲಯ ಮಾಹಿತಿ ನೀಡಿದೆ. ಮಾಜಿ ಸಚಿವ ಅಂಬರೀಷ್ ಮದ್ದೂರು ತಾಲೂಕು ದೊಡ್ಡ ಅರಸಿನಕೆರೆಯ ಮತಗಟ್ಟೆ ಸಂಖ್ಯೆ 164ರಲ್ಲಿ ಮತದಾನ ಮಾಡಿದ್ದಾರೆ. ಬೆಂಗಳೂರಿನಿಂದ ಅಂಬರೀಷ್ ಜೊತೆ ಬಂದ ಸಚಿವ ಡಿಸಿ ತಮ್ಮಣ್ಣ ಅಂಬಿಗೆ ಸಾಥ್ ನೀಡಿದ್ದಾರೆ. ಆದರೆ ಅಂಬರೀಷ್ ಮತದಾನ ಮಾಡುವಾಗ ಬೆಳಕಿನ ಸಮಸ್ಯೆ ಕೂಡ ಎದುರಾಗಿದೆ. ಆಗ ಅಂಬರೀಷ್ ಏ ಕಾಣ್ತಿಲ್ಲ, ಟಾರ್ಚ್ ತಂದ್ರು ಎಂದು ತಮ್ಮ ಸಿಬ್ಬಂದಿಯನ್ನು ಕೂಗಿದ್ದಾರೆ. ಅಂಬರೀಷ್ ಕೂತಿದ್ದಂತೆ ಟಾರ್ಚ್ ತೆಗೆದುಕೊಂಡು ಹೋದ ಮತಗಟ್ಟೆ ಸಿಬ್ಬಂದಿ ಮೊಬೈಲ್ನಲ್ಲಿ ಟಾರ್ಚ್ ಬಿಡುವ ಮೂಲಕ ಬೆಳಕು ಬಿಟ್ಟು ಮತದಾನಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಸಿಎಂ ಕುಮಾರಸ್ವಾಮಿ ವಿರುದ್ಧ ಶಾಸಕ ಕುಮಾರ್ ಬಂಗಾರಪ್ಪ ಮತ ಕಿಡಿಕಾರಿದ್ದಾರೆ. ಶಿವಮೊಗ್ಗ ಲೋಕಸಭೆ ಉಪಚುನಾವಣೆಯ ಮತದಾನದ ದಿನವಾದ ಇಂದು ಮಾತನಾಡಲಿರುವ ಕುಮಾರ್ ಬಂಗಾರಪ್ಪ, HDK ವಿರುದ್ಧವೂ ಮೀಟು ಹೇಳಿಕೆಗೆ ನಾನು ಈಗಲೂ ಬದ್ಧ. ಯಾವುದೇ ಕಾರಣಕ್ಕೂ ಆ ಮಾತನ್ನು ವಾಪಸ್ ಪಡೆಯಲ್ಲ. ನಾನು ಯೋಚನೆ ಮಾಡಿಯೇ ಮಾತನಾಡಿದ್ದೇನೆ ಎಂದು ಸ್ಪಷ್ಟಪಡಿಸಿದ್ದಾರೆ. ನಟ ದರ್ಶನ್ ಕಾರು ಅಪಘಾತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿವಿಪುರಂ ಸಂಚಾರಿ ಪೊಲೀಸರು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಕಳೆದ ಸೆಪ್ಟೆಂಬರ್ 23ರಂದು ನಟ ದರ್ಶನ್ ಪ್ರಯಾಣಿಸಿದ್ದ ಕಾರು ಮೈಸೂರಿನ ಹೊರವಲಯದ ರಿಂಗ್ ರಸ್ತೆಯ ಬಳಿ ಬೆಳಗಿನ ಜಾವ ಅಪಘಾತಕ್ಕೀಡಾಗಿತ್ತು. ಆ ಕಾರಿನಲ್ಲಿ ದರ್ಶನ್ ಜೊತೆ ಹಿರಿಯ ನಟ ದೇವರಾಜ್ ಹಾಗೂ ಅವರ ಮಗ ಪ್ರಜ್ವಲ್ ದೇವರಾಜ್ ಹಾಗೂ ಪ್ರಕಾಶ್ ಎಂಬುವರು ಇದ್ದರು. ಕಾರನ್ನ ದರ್ಶನ್ ಸ್ನೇಹಿತ ಆಂಟೋನಿ ರಾಯ್ ಚಾಲನೆ ಮಾಡುತ್ತಿದ್ದರು. ಈ ಸಂಬಂಧ ಮೈಸೂರಿನ ವಿವಿಪುರಂ ಸಂಚಾರಿ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಕರ್ನಾಟಕ ಹೈಕೋರ್ಟ್ನ ನ್ಯಾಯಾಧೀಶರಾಗಿ 7 ಮಂದಿ ಹಾಗೂ ಹೆಚ್ಚುವರಿ ನ್ಯಾಯಾಧೀಶರಾಗಿ 5 ಮಂದಿ ರಾಜಭವನದಲ್ಲಿ ರಾಜ್ಯಪಾಲರೆದುರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಕರ್ನಾಟಕ ಹೈಕೋರ್ಟ್ನಲ್ಲಿ ಹೆಚ್ಚುವರಿ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿದ ಕೆಂಪಯ್ಯ, ಸೋಮಶೇಖರ್, ಕೊಟ್ರವ್ವ, ಸೋಮಪ್ಪ ಒಳಗೊಂಡಂತೆ 7 ಮಂದಿ ಹೈಕೋರ್ಟ್ನ ನ್ಯಾಯಾಧೀಶರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇಡೀ ದೇಶವೇ ಎದುರು ನೋಡುತ್ತಿರುವ 2.0 ಚಿತ್ರದ ಟ್ರೈಲರ್ ಇಂದು ರಿಲೀಸ್ ಆಗಿದೆ. 2.0 ಭಾರತೀಯ ಚಿತ್ರರಂಗದಲ್ಲಿ ಪ್ರಪ್ರಥಮ ಬಾರಿಗೆ SLRD ಸೌಂಡಿಂಗ್ ಹೊಂದಿರುವ ಏಕೈಕ ಚಿತ್ರವಿದು. ಈ ಚಿತ್ರದಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ 2 ಶೇಡ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಫಸ್ಟ್ ಟೈಮ್ ಸೌತ್ ಚಿತ್ರದಲ್ಲಿ ನಟಿಸಿರುವ ಬಾಲಿವುಡ್ನ ಅಕ್ಷಯ್ ಕುಮಾರ್ ತಲೆವ ಎದುರು ಬೆಚ್ಚಿ ಬೆಳೆಸುವ ವಿಲನ್ ಆಗಿ ಬಣ್ಣ ಹಚ್ಚಿದ್ದಾರೆ. ಬ್ರಿಟಿಷ್ ಸುಂದರಿ ಆಮಿ ಜಾಕ್ಸನ್ ತಲೆವ ಜೊತೆ ರೊಮ್ಯಾನ್ಸ್ ಮಾಡಿದ್ದಾರೆ. ಇನ್ನೆರಡು ದಿನಗಳಲ್ಲಿ ಶಬರಿಮಲೆ ದೇಗುಲವನ್ನು ಪೂಜಾ ಕಾರ್ಯಕ್ಕೆ ತೆರಳಲಿದ್ದು ಈ ನಿಟ್ಟಿನಲ್ಲಿ ಸೂಕ್ತ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗುತ್ತಿದೆ. ಸುಮಾರು 50 ಕಿಲೋಮೀಟರ್ ದೂರದವರೆಗೂ ಕೂಡ ಕಟ್ಟೆಚ್ಚರ ವಹಿಸಲಾಗಿದೆ. ನವೆಂಬರ್ 5ರಂದು ದಿನದ ಪೂಜೆ ಹಿನ್ನೆಲೆಯಲ್ಲಿ ದೇವಾಲಯದ ಬಾಗಿಲನ್ನು ತೆರೆಯಲಾಗುತ್ತಿದೆ. ಜಿಲ್ಲಾಡಳಿತದಿಂದ ಪಂಪ ನಿಲ್ಕರ್ ಸನ್ನಿಧಾನಂ ಪ್ರದೇಶದ ಬಳಿ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ಸ್ಥಳದಲ್ಲಿ ಶಾಂತಿ ಸುವ್ಯವಸ್ಥೆ ಭದ್ರತೆ ಕಾಪಾಡುವ ನಿಟ್ಟಿನಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಬೆಂಕಿ ಬಿರುಗಾಳಿ ಎಬ್ಬಿಸಿದ್ದ ವಾಚ್ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ವಾಚ್ ಕೊಡುಗೆ ಸಂಬಂಧ ಸಿದ್ದರಾಮಯ್ಯ ವಿರುದ್ಧ ನಟರಾಜ್ ಶರ್ಮ ಎಂಬುವರು ACBಗೆ ದೂರು ನೀಡಿದ್ದರು. ದೂರುದಾರ ಶರ್ಮಾ ಅವರು ಇದೀಗ ಗಿರೀಶ್ ಚಂದ್ರ ವರ್ಮಾ ಸಲ್ಲಿಸಿದ್ದ ವಾಚ್ ಬಿಲ್ ನಕಲಿ ಎಂದು ಆರೋಪಿಸಿದ್ದಾರೆ. ಪ್ರವಾಸಿ ವೆಸ್ಟ್ ಇಂಡೀಸ್ ವಿರುದ್ಧ ಟೆಸ್ಟ್ ಹಾಗೂ ಏಕದಿನ ಸರಣಿ ಗೆದ್ದುಕೊಂಡಿರುವ ಭಾರತ 3 ಪಂದ್ಯಗಳ T20 ಸರಣಿಯತ್ತ ಗಮನ ಹರಿಸಿದೆ. ನಾಳೆ ಕೋಲ್ಕತ್ತಾದ ಈಡನ್ ಗಾರ್ಡನ್ ಕ್ರೀಡಾಂಗಣದಲ್ಲಿ ಮೊದಲ T20 ಪಂದ್ಯ ನಡೆಯಲಿದ್ದು ಅಭಿಮಾನಿಗಳಲ್ಲಿ ಮಾತ್ರ ಇಂದಿನ ಉತ್ಸಾಹ ಕಣ್ಮರೆಯಾಗಿದೆ. ಒಟ್ಟು 66,000 ಸಾಮರ್ಥ್ಯ ಹೊಂದಿರುವ ಈಡನ್ ಗಾರ್ಡನ್ ಕ್ರೀಡಾಂಗಣದ ಬಹುತೇಕ ಟಿಕೆಟ್ಗಳು ಆಗಿ ಉಳಿದಿವೆ ಎಂದು ಹೇಳಲಾಗ್ತಿದೆ. ಸಹಾಯಕ ಸದಸ್ಯರು, ವಾರ್ಷಿಕ ಸದಸ್ಯರು ಸೇರಿದಂತೆ ಒಟ್ಟು 25,000 ಟಿಕೆಟ್ಗಳು ಮೀಸಲಿದ್ದು ಇವುಗಳಲ್ಲಿ 8,000 ಟಿಕೆಟ್ಗಳು ಮಾತ್ರ ಮಾರಾಟವಾಗಿದೆ. ಇದಾಗಿತ್ತು ಇವತ್ತಿನ ಟಾಪ್ 10 ನ್ಯೂಸ್ ಅಲರ್ಟ್ಸ್. ನೋಡ್ತಾ ಇರಿ ನ್ಯೂಸ್ ಅಲರ್ಟ್ 24/7 ನಿಮ್ಮಿಂದ ನಿಮಗಾಗಿ.